ಅಗಲಿದ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅವರಿಗೆ ನಮನ ಸಲ್ಲಿಸೋದಕ್ಕೆ ಚಿತ್ರರಂಗ ಮುಂದಾಗ್ತಾ ಇದ್ದು ನಾಳೆ ಹೀಗಾಗಿ ಪುನೀತ ನಮನ ಎನ್ನುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸ್ಯಾಂಡಲ್ವುಡ್ ನಿಂದ ನಾಳೆ ಪುನೀತ ನಮನ ಕಾರ್ಯಕ್ರಮ ಅರಮನೆ ಮೈದಾನ ಗಾಯತ್ರಿ ವಿಹಾರದಲ್ಲಿ ಈ ಪುನೀತ ನಮನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು 3 ಗಂಟೆಗಳ ಕಾಲ ನಡೆಯಲಿದೆ ಈ ಪುನೀತ ನಮನ ಕಾರ್ಯಕ್ರಮ ಅಗಲಿದ ಪವರ್ ಸ್ಟಾರ್ ಗೆ गीत गायन नमन सल्लिसोदक्के कार्यक्रम आयोजिसलागिदे मध्याह्न 3 गंटेयिंद संजे 6 गंटेयवरेगे अरमने मैदानद गायत्री विहारनल्लि नाळे पुनीत नमन कार्यक्रम नागेंद्र प्रसाद साहित्यद गुरुकिरण संगीतद गीत नमन कार्यक्रम इदु राजेश कृष्णन गायकर तंड गीत नमन सल्लिसलिदे इडी राज कुटुंब ई कार्यक्रमदल्लि भागियागलिदु सुमारु 2000 ಜನರಿಗೆ ಮಾತ್ರ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಗಿದೆ ಆಹ್ವಾನಿತರಿಗೆ ಮಾತ್ರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಪಾಸ್ಗಳನ್ನು ಕೊಡಲಾಗಿದೆ ಜೊತೆಗೆ ಪುನೀತ್ ನಮನದಂದು ಸಿನಿಮಾ ಶೂಟಿಂಗ್ ಗೆ ಕೂಡ ರಜೆ ಇರಲಿದೆ ಅರಮನೆ ಮೈದಾನದಲ್ಲಿ ಗಣ್ಯರ ಸಮಾಗಮವಾಗಲಿದೆ ಎನ್ನಾಳ ಸಿಎಂ ಬೊಮ್ಮಾಯಿ ಸೇರಿ ಇಡೀ ಸಂಪುಟ ಭಾಗಿಯಾಗಲಿದೆ ಮೈಸೂರಿನ ಮಹಾರಾಜ ಯದುವೀರ್ ಒಡೆಯರ್ ಕೂಡ ಭಾಗಿಯಾಗಲಿದ್ದಾರೆ ಅಷ್ಟೇ ಅಲ್ಲ ಸ್ಯಾಂಡಲ್ವುಡ್ ನ ಚಿತ್ರನಟರ ಜೊತೆಗೆ ತಮಿಳು ನಟ ವಿಶಾಲ್ ರಜನಿಕಾಂತ್ ವಿಜಯ್ ಅಜಿತ್ ವಿಜಯ್ ಸೇತುಪತಿ ಚಿರಂಜೀವಿ ಅಲ್ಲು ಅರ್ಜುನ್ ಜೂನಿಯರ್ ಎನ್ಟಿಆರ್ ಪ್ರಭಾಸ್ ರಾಮಚರಣ್ ಜೊತೆಗೆ ಮೋಹನ್ ಲಾಲ್ ಮೊಮಟಿ ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ಹಾಗೇನೇ ಅಮಿತಾಬ್ ಬಚ್ಚನ್ ಕೂಡ ಬರುವಂತಹ ಸಾಧ್ಯತೆ ಇದೆ ಪಾಸ್ ಇದ್ದವರಿಗೆ ಮಾತ್ರ ಕಾರ್ಯಕ್ರಮಕ್ಕೆ ಎಂಟ್ರಿ ನಾಳೆ ಅಪ್ಪು ನಮನಕ್ಕೆ ಸಿದ್ಧತೆ ಆಗ್ತಾ ಇದೆ ಮಧ್ಯಾಹ್ನ 3 ಗಂಟೆಗಿಂತ ಸಂಜೆ 6 ಗಂಟೆವರೆಗೆ ನಾಳೆ ಈ ಕಾರ್ಯಕ್ರಮ ನಡೆಯಲಿದೆ ಅದಕ್ಕಾಗಿ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ ಕನ್ನಡ ಚಿತ್ರರಂಗದ ಗಣ್ಯರಷ್ಟೇ ಅಲ್ಲ ತಮಿಳು ತೆಲುಗು ಮಲಯಾಳಂ ಹಾಗೂ ಹಿಂದಿ ನಟರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಗಲಿದ ಅಪ್ಪುವಿಗೆ ನಮನವನ ಸಲ್ಲಿಸುವ ಸಾಧ್ಯತೆ ಇದೆ ಬಹಳ ದೊಡ್ಡ ಆಘಾತ ಕನ್ನಡ ಚಿತ್ರರಂಗಕ್ಕೆ ಇವತ್ತಿಗೂ ಅಪ್ಪು ಅಗಲಿ 17 ದಿನವಾದ ಮೇಲೆ ಕೂಡ ಅಪ್ಪು ಸಮಾಧಿಯ ಬಳಿ ಪ್ರತಿನಿತ್ಯ ಸಾವಿರಾರು ಅಭಿಮಾನಿಗಳು ಬಂದು ನಮನ ಸಲ್ಲಿಸುತ್ತಾ ಇದ್ದಾರೆ ಈಗ ಚಿತ್ರರಂಗ ನಾಳೆ ಗಾಯನದ ಮೂಲಕ ನಮನ ಸಲ್ಲಿಸುವಂತ ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ इंचार्ज कम जो जिग्नेश सिद्धतोदे इनफार्म अरण सरग ना नुडी नमन गीत नमन नड़ीते पुनीत राजकुमार सो निमगे इनफार्म बंद रीति भद्रत जो बेरे बेरे नटर स्टार नटर बरता है ಎಲ್ಲರಕ್ಕೆ ಬರಿ ಪಾಸ್ ಎಂಟ್ರಿ ಮಾಡ್ತಾರೆ ಆಮೇಲೆ 2000 ಜನ ಮಾತ್ರಕ್ಕೆ ಎಂಟ್ರಿ ಗೆ ವ್ಯವಸ್ಥೆ ಮಾಡಿದಿನಿ ಇಲ್ಲಿ ಆಮೇಲೆ ಎಲ್ಲಾ ಫಿಲಂ ಸ್ಟಾರ್ ಗಳು ಆಲ್ ಓವರ್ ಸೌತ್ ಇಂದ ಬರಬಹುದು ಬಾಲಿವುಡ್ ಇಂದ ಬರಬಹುದು ಆಮೇಲೆ ಮಿನಿಸ್ಟರ್ ಗಳು ಎಲ್ಲಾ ಬರಬಹುದು ಸಿಎಂ ಎ ಬರಬಹುದು ಸೋ ಎಲ್ಲಾ ಪೊಲೀಸ್ ಕಮಿಷನರ್ ಗಳು ಡಿಸಿಪಿ ಎಸಿಪಿ ಜನ ಎಲ್ಲಾ ಬಂದೋಬಸ್ತ್ ಗೆ ಇರ್ತಾರೆ ಅವರು ಬಹಳ ಕ್ಲಿಯರ್ ಕಟ್ ಹೇಳಿದ್ರು ಯಾರ್ಕೆ ಪಾಸ್ ಮಾತ್ರ ಇದೆ ಅವರಿಗೆ ಮಾತ್ರ ಎಂಟ್ರಿ ಕೊಡ್ತಾರೆ ಈವನ್ ಕಾರ್ ಗೆ ಕೂಡ ಅವರು ಪಾಸ್ ಮಾಡಿದ್ದಾರೆ सो और गेट चेक मात्र 8000 जन के व्यवस्था सो और पूर्ति कंट्रोल प्रोग्राम मैडम प्रति चेक वीआईपी चेक फिल्म स्टार फिल्म चेंबर्स ऑफ कर्नाटक कड़ी प्रोग्राम नडीतर सो इनवाइटीज के पास नम्र विनती दयविट्टु पास तक बरबू एंट्रेंस चेकिंग आगते निम्म जो जन इतने पास बेचे पास मत यार एंट्री बिड़ला सिक्यूरीटी पर्पस सिक्यूरीटी के मार्ली बेको सो देवी जन पास बरबू बेरे यार एंट्री को संजे चूर तिंडी के व्यवस्था मैडम टी काफी मत लाइट स्नैक्स के व्यवस्था सो सायंकाल 6 गंटे मेले प्रोग्राम आम हाईटी मैडम वीआईपी के वीआईपी वीआईपी एमआईकेस बरतर सो मूर सेक्शन सीटिंग के मात्र अदे मूर सेक्शन सो एल्लरिगे इदु तिंडिगे व्यवस्था मैडम नानु ओके 3 गंटेगे शुरू आगुत्ते एल्लरिगे नम्र विनंती फिल्म चेंबर कडेयिंद 2.5 गंटा मुंचे बनी अर्ध अवर मुंचे कूत्कोळ्ळबेकु आसनक्के एल्ल सो सिक्यूरिटी पर्पस अर्ध अंत मुंचे बरबेकु एल्लरिगे ओके ओके थैंक यू प्रतिमा
ಇಡಿ ರಾಜ್ ಫ್ಯಾಮಿಲಿ ಇರುತ್ತೆ ಅದರ ಜೊತೆಗೆ ಚಿತ್ರರಂಗದ ಗಣ್ಯರು ಎಲ್ಲರೂ ಕೂಡ ಅದರ ಜೊತೆಗೆ ಬಾಲಿವುಡ್ ನಟ ನಟಿಯರು ಭಾಗವಹಿಸುವಂತದ್ದು ಹಾಗಾಗಿ ಸುಮಾರು 2000 ಕ್ಕೂ ಹೆಚ್ಚು ಜನರು ಈ ಒಂದು ನುಡಿ ನಮನದಲ್ಲಿ ಭಾಗವಹಿಸುತ್ತಾರೆ ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಿಕ್ಕೆ ತಯಾರಿಯನ್ನು ಕೂಡ ನಡೆಸಲಾಗ್ತಾ ಇದೆ ಜೊತೆಗೆ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸೋದಿಕ್ಕೆ ಈಗಾಗಲೇ ಅದಕ್ಕೂ ಕೂಡ ಇನ್ಫಾರ್ಮ್ ಅನ್ನು ಮಾಡಿರುವಂತದ್ದು ಅದು ಆ ಒಂದು ಕೆಲಸವೂ ಕೂಡ ನಡೆಯತಾ ಇದೆ ಅಲ್ಲಿನ ಸಂಪೂರ್ಣವಾದಂತ ಚಿತ್ರಣವನ್ನು ನಾವು ಪಡೆದುಕೊಂಡ್ವಿ ಸ್ಯಾಂಡಲ್ವುಡ್ ನಿಂದ ನಾಳೆ ಈ ಪುನೀತ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ಈಗ ನಮ್ಮ ಪ್ರತಿನಿಧಿ ಮಮತಾ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಮತಾ ನಾಳಿನ ಪುನೀತ ನಮನ ಕಾರ್ಯಕ್ರಮಕ್ಕೆ ಯಾವ ರೀತಿಯ ಸಿದ್ಧತೆಗಳು ಕಂಡು ಬರ್ತಾ ಇದೆ ಜೊತೆಗೆ ಯಾರೆಲ್ಲ ಗಣ್ಯರು ಭಾಗಿಯಾಗ್ತಾರೆ ಅನ್ನೋದರ ಬಗ್ಗೆ ಈಗ ಸ್ಪಷ್ಟನೆ ಸಿಗ್ತಿದೆಯಾ ಪ್ರತಿಮಾ ಹೌದು ಅಪ್ಪು ಅಗಲಿಕೆಗೆ ಇಡೀ ದೇಶವೇ ಕಂಬನಿ ಮಿಡಿತಾ ಇದೆ ಅದರ ಜೊತೆಗೆ ನಾಳೆ ಗೀತ ನಮನವನ್ನ ಸಲ್ಲಿಸುವಂತದ್ದು ಅದಕ್ಕೂ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅರಮನೆ ಮೈದಾನದಲ್ಲಿರುವಂತಹ ಗಾಯತ್ರಿ ವಿಹಾರ್ನಲ್ಲಿ ನಡೆಯುವಂತಹ ಈ ಒಂದು ಗೀತ ನಮನಕ್ಕೆ ಈಗಾಗಲೇ ಏನು ಅಂದ್ರೆ ರಾತ್ರಿ ಇವತ್ತು ರಾತ್ರಿಯಿಂದ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತೆ ಯಾವ ರೀತಿ ವೇದಿಕೆ ಇರಬೇಕು ಅದರ ಜೊತೆಗೆ ಯಾವ ರೀತಿ ಅಂದ್ರೆ ಡೆಕೋರೇಷನ್ ಹೇಗಿರಬೇಕು ಅನ್ನೋದನ್ನ ಎಲ್ಲವನ್ನೂ ಕೂಡ ರಾತ್ರಿಯಿಂದನೂ ಶುರು ಮಾಡಲಾಗುತ್ತೆ ಯಾಕಂದ್ರೆ ಈಗಾಗಲೇ ಕಾರ್ಯಕ್ರಮ ಬೇರೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ರಾತ್ರಿಯಿಂದ ಎಲ್ಲಾ ರೀತಿಯ ಏನು ಸಿದ್ಧತೆ ನಡೆಯುತ್ತೆ ಅದರ ಜೊತೆಗೆ ಏನು ನಾಳೆ ಸಿನಿಮಾ ಇಡೀ ಭಾರತೀಯ ಸಿನಿಮಾ ತಂಡವೇ ಬರುವಂತದ್ದು ಹಾಗಾಗಿ ಭದ್ರತೆ ಮುಖ್ಯವಾಗಿರುತ್ತೆ ಆ ಭದ್ರತೆಯನ್ನು ಕೂಡ ಒದಗಿಸೋದಕ್ಕೆ ಈಗಾಗಲೇ ಪೊಲೀಸ್ ಕಮಿಷನರ್ ಅವರು ಕೂಡ ಅರಮನೆ ಮೈದಾನಕ್ಕೆ 4-5 ಬಾರಿ ಕೂಡ ಬಂದು ಆ ಒಂದು ಹೇಗಿರಬೇಕಾಗುತ್ತೆ ಸಿದ್ಧತೆ ಅದರ ಜೊತೆಗೆ ಪೊಲೀಸರನ್ನು ಎಷ್ಟು ನಿಯೋಜಿಸಬೇಕಾಗುತ್ತೆ ಅದೆಲ್ಲವನ್ನೂ ಕೂಡ ಮಾತುಕತೆ ಕೂಡ ನಡೆಸಿಕೊಂಡು ಹೋಗಿದ್ದಾರೆ ನಾವು ಅರಮನೆ ಮೈದಾನದಲ್ಲಿರುವಂತಹ ಏನು ಗಾಯತ್ರಿ ವಿಹಾರ ಇದೆ ಅಲ್ಲಿ ಇದೀವಿ ನನ್ನ ಏನು ಈ ಒಂದು ಬಲಭಾಗದಲ್ಲಿ ಮುಂದಕ್ಕೆ ನಾವು ನೋಡಬಹುದು ಈ ಜಾಗದಲ್ಲೇ ವೇದಿಕೆಯನ್ನು ಮಾಡಲಾಗುತ್ತೆ ಆ ವೇದಿಕೆಯಲ್ಲಿ ನಾಳೆ ಗುರು ಕಿರಣ್ ಅವರ ತಂಡದಿಂದ ಗೀತ ನಮನ ಆಗುವಂತದ್ದು ಸುಮಾರು 2000 ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ನಾವು ಸುಮಾರು 2000 ಹೆಚ್ಚು ಜನರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು ಅದರ ಜೊತೆಗೆ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬಹುದು ಇಡೀ ಕನ್ನಡ ಚಿತ್ರತಂಡ ಅಂದ್ರೆ ಸುದೀಪ್ ಯಶ್ ಗಣೇಶ್ ಇರಬಹುದು ಇನ್ನು ರಾಜ್ ಕುಟುಂಬವೇ ಇದರಲ್ಲಿ ಭಾಗಿಯಾಗುತ್ತೆ ಹಾಗೇನೆ ರವಿಚಂದ್ರನ್ ಸರ್ಜಾ ಫ್ಯಾಮಿಲಿ ಇರಬಹುದು ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಇನ್ನು ಅದಕ್ಕಿಂತಲೂ ಏನು ಪರಭಾಷಾ ನಟರಾಗಿರುವಂತಹ ಅಮಿತಾಬ್ ಬಚ್ಚನ್ ಇರಬಹುದು ತಮಿಳು ನಟರು ಹಾಗೇನೆ ತೆಲುಗು ನಟರು ವಿಶಾಲ್ ರಜನಿಕಾಂತ್ ಜೂನಿಯರ್ MTR ಇರಬಹುದು ಪ್ರಭಾಸ್ ರಾಮ್ ಚರಣ್ ಹೀಗೇನೆ ಇಡೀ ಸಿನಿಮಾ ಭಾರತೀಯ ಸಿನಿಮಾ ರಂಗದವರೇ ಇಲ್ಲಿ ಗಣ್ಯರು ಭಾಗವಹಿಸುವಂತದ್ದು ಹಾಗಾಗಿ 3 ಗೇಟ್ ಅನ್ನು ಕೂಡ ಮಾಡಲಾಗಿದೆ ಈ ಒಂದು ಗಾಯತ್ರಿ ವಿಹಾರ್ನಲ್ಲಿರುವಂತಹ 3 ಗೇಟ್ಗಳು ಒಂದು VIP ಗೇಟ್ VVIP ಗೇಟ್ ಹಾಗೇನೆ MIP ಗೇಟ್ ಅನ್ನುವಂಥದ್ದು 3 ಗೇಟ್ಗಳನ್ನು ಮಾಡಲಾಗಿದೆ ಆ ಗೇಟ್ಗಳ ಮೂಲಕವೇ ಬರುವಂತಹ ಗಣ್ಯರನ್ನ ಒಳಗಡೆ ಬಿಡಲಾಗುತ್ತೆ ಆಸನದ ವ್ಯವಸ್ಥೆಯನ್ನು ಅವ್ರಿಗೂ ಕೂಡ ಅಲ್ಲಲ್ಲೇ ಮಾಡಲಾಗುತ್ತೆ ಬಂದಂತವರು ಆ ಆಸನವನ್ನು ಸ್ವೀಕರಿಸಬೇಕಾಗುತ್ತೆ ಅದರ ಮೂಲಕ ಏನು ಎಲ್ಲಾ LED ಕೂಡ ಹಾಕಲಾಗುತ್ತೆ ಇದಕ್ಕೆ ಈಗಾಗಲೇ ಸಾರಾ ಗೋವಿಂದ್ ಅವರು ಕೂಡ ಒಂದು ವಾರದ ಹಿಂದೆನೆ ಬಂದು ಹೇಗೆ ನಡೀಬೇಕು ಮತ್ತೆ ಯಾವ ರೀತಿ LED ವ್ಯವಸ್ಥೆ ಮಾಡಬೇಕು ಮತ್ತೆ ವೇದಿಕೆ ಗುರು ಕಿರಣ್ ಅವರಿಗೆ ಯಾವ ರೀತಿ ವೇದಿಕೆ ಬೇಕಾಗುತ್ತೆ ಅಂದ್ರೆ ದೊಡ್ಡದಾದ ವೇದಿಕೆ ಕೂಡ ಬೇಕಾಗುತ್ತೆ ಆ ವೇದಿಕೆಗೂ ಕೂಡ ಪ್ರಿಪರೇಷನ್ ಕೂಡ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಬಂದು ಮಾತುಕತೆಯನ್ನು ಕೂಡ ಮಾಡಿಕೊಂಡು ಹೋಗಿದ್ದಾರೆ ಇನ್ನು ಯಾರಿಗೂ ಕೂಡ ಸಾರ್ವಜನಿಕರಿಗೆ ಯಾರಿಗೂ ಕೂಡ ಎಂಟ್ರಿ ಇರೋದಿಲ್ಲ ಮಾಧ್ಯಮದವರಿಗೂ ಕೂಡ ಸಪರೇಟ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಹೊರಗಡೆಯಿಂದ ಬರುವಂತಹ ಅಂದ್ರೆ ಗಣ್ಯರು ಏನು ಒಳಗಡೆ ಬರ್ತಾರೆ ಅವರಿಗೆ ಪಾಸ್ ಮುಖ್ಯವಾಗಿರುತ್ತದೆ ಪಾಸ್ ಇಲ್ಲದೆ ಇದ್ದವರಿಗೆ ಯಾರಿಗೂ ಕೂಡ ಒಳಗಡೆ ಬಿಡೋದಿಲ್ಲ ಈಗಾಗಲೇ ಪಾಸ್ ಅನ್ನು ಕೂಡ ಏನು ಕೊಡಲಾಗಿದೆ ಅದರ ಜೊತೆಗೆ ಮುಖ್ಯವಾಗಿ ಯದುವೀರ್ ಒಡೆಯರವರು ಕೂಡ ಬರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಹಾಗೇನೆ ರಾಜಕೀಯ ವಲಯದಿಂದ CM ಇರಬಹುದು ಅವರ ಸಂಪುಟದವರು ಇರಬಹುದು ಹಾಗೇನೆ ಏನು ಮಾಜಿ CMಗಳು ಬರುವಂತದ್ದು ಇವೆಲ್ಲರೂ ಕೂಡ ಬರುವಂತಹ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಕೂಡ ಒದಗಿಸೋದಕ್ಕೆ ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸಿಕೊಂಡು ಹೋಗಿದ್ದಾರೆ DCP ಜೊತೆಗೆ ಕಮಿಷನರ್ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಭದ್ರತೆ ಮುಖ್ಯವಾಗಿರುತ್ತೆ ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಜನರಿರೋದ್ರಿಂದ ಒಂದು ಕಾರಲ್ಲಿ 5 ಜನರು ಬರಬೇಕು ಅಂದ್ರೆ ಜಾಸ್ತಿ ವಾಹನವನ್ನ ಒಳಗಡೆ ಬಂದ್ರೆ ಪಾರ್ಕಿಂಗ್ ವ್ಯವಸ್ಥೆಗೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಿಕೊಂಡು ಬರಬೇಕು ಅನ್ನುವಂತಹ ಮಾತನ್ನು ಕೂಡ ಈಗಾಗಲೇ ಸಂಬಂಧಪಟ್ಟವರಿಗೂ ಕೂಡ ತಿಳಿಸಲಾಗಿದೆ ಪಾಸ್ ಅನ್ನು ಕೂಡ ಈಗಾಗಲೇ ನೀಡಲಾಗಿದೆ ಆದ್ರೆ ಸಾರ್ವಜನಿಕರು ಕೂಡ ಇದಕ್ಕೆ ಏನು ಅವರು ಕೂಡ ಸಹಕರಿಸಬೇಕಾಗುತ್ತೆ ಯಾರನ್ನೂ ಕೂಡ ಒಳಗಡೆ ಬಿಡೋದಿಲ್ಲ ನಾವು ಹೊರಭಾಗದಲ್ಲಿ ನಿಂತಿದ್ರೂ ಕೂಡ ಬರುವಂತಹ ಯಾರು ಗಣ್ಯರು ಏನಿರ್ತಾರೆ ಸಿನಿಮಾ ಇಡೀ ಭಾರತೀಯ ಸಿನಿಮಾ ತಂಡವೇ ಇಲ್ಲಿ ಇರೋದ್ರಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಅಭಿಮಾನಿಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಅವ್ರನ್ನೂ ಕೂಡ ಮನವಿ ಮಾಡಿಕೊಳ್ಳಲಾಗಿದೆ
ಆಗಿದೆ ಯಾವುದೆ ರೀತಿಯಲ್ಲಿ ಕೂಡ ಇಲ್ಲಿ ಗಲಭೆಗೆ ಅವಕಾಶ ಇರೋದಿಲ್ಲ ಹೊರಗಡೆಯಿಂದ ಬಂದು ಬಂದ್ರೂನು ಕೂಡ ಅವರಿಗೆ ಒಳಗಡೆ ಅವಕಾಶವನ್ನ ನೀಡೋದಿಲ್ಲ ಹಾಗಾಗಿ ಬರುವಂತ ಇದು ಕೇವಲ ಸಿನಿಮಾದವರಿಗೆ ಮಾತ್ರ ಆಗಿರುವಂತ ಕಾರ್ಯಕ್ರಮ ಗೀತ ನಮನ ಆಗಿರೋದ್ರಿಂದ ಪುನೀತ್ ಅವರ ಏನು ಈ ಒಂದು ಗೀತ ನಮನ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸರಿಯಾಗಿ ಶಾಂತಿಯುತವಾಗಿ ವರ್ತಿಸಬೇಕು ಅನ್ನುವಂತದನ್ನ ಈಗಾಗಲೇ ಮನವಿ ಕೂಡ ಮಾಡ್ಕೊಳ್ಳಲಾಗಿದೆ ಹಾಗಾಗಿ ಏನು ಇಲ್ಲಿರುವಂತ ಏನು ಈಗ ಏನಿದೆ ಸ್ಥಿತಿ ಯಾವುದು ಕೂಡ ನಾಳೆಗೆ ಇರೋದಿಲ್ಲ ಎಲ್ಲವೂ ಕೂಡ ರಾತ್ರಿಯಿಂದ ಮತ್ತೆ ಬದಲಾವಣೆ ಮಾಡಲಾಗುತ್ತೆ ಕೆಲವು ಸಿಂಪಲ್ ಆಗಿ ವೇದಿಕೆಯನ್ನು ಕೂಡ ಮಾಡಲಾಗುತ್ತೆ ಅನ್ನುವಂತದನ್ನ ಈಗಾಗಲೇ ಹೇಳಿದ್ದಾರೆ ಪ್ರತಿಮಾ ಥ್ಯಾಂಕ್ ಯು ಮಮತಾ ತಮ್ಮ ಮಾಹಿತಿಗೆ ಸ್ಯಾಂಡಲ್ವುಡ್ ನಿಂದ ಈ ಪುನೀತ ನಮನ ಕಾರ್ಯಕ್ರಮ ನಾಳೆ ಆಯೋಜನೆಯಾಗಿದ್ದು ನಾಳೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೆಯಲಿದೆ ಗಣ್ಯರ ಸಮಾಗಮವೇ ಆಗಲಿದೆ ಅರಮನೆ ಮೈದಾನದಲ್ಲಿ ಸುಮಾರು 2000 ಜನರಿಗೆ ಮಾತ್ರ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಆಹ್ವಾನಿತರಿಗೆ ಪಾಸ್ಗಳನ್ನು ವ್ಯವಸ್ಥೆ ಮಾಡಲಾಗಿರುವಂಥದ್ದು ಜೊತೆಗೆ ಅಲ್ಲಿ ಪಾರ್ಕಿಂಗು ಕೂಡ ಪಾಸ್ಗಳ ವಿತರಣೆಯಾಗಿರ್ತಾ ಇದೆ ಹಾಗಾಗಿ ನಿಗದಿತ ಜನರಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ಕೊಡಲಾಗುತ್ತೆ ಜೊತೆಗೆ ನಾಳೆ ಪುನೀತ ನಮನ ಇರೋದ್ರಿಂದ ಸಿನಿಮಾ ಶೂಟಿಂಗು ಕೂಡ ರಜೆ ಇರಲಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್